ಒಳ ಒಪ್ಪಂದ ಆರೋಪಕ್ಕೆ ಕುಮಾರಸ್ವಾಮಿ ಕೆಂಡ ಜೆಡಿಎಸ್ ಯಾರ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಕಿಂಗ್ ಮೇಕರ್ ಕುಮಾರಸ್ವಾಮಿ ಮಾತಿನ ಮರ್ಮವೇನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಿಕ್ಕಾಪಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ನಾವು ಯಾರ ಜೊತೆ ಕೂಡ ಒಳ ಒಪ್ಪಂದ ಮಾಡ್ಕೊಂಡಿರಲಿಲ್ಲ ಅನ್ನೋದನ್ನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಹೇಳ್ತಾರೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಒಳ ಒಪ್ಪಂದ ಮಾಡ್ಕೊಂಡಿತ್ತು ಅಂತ ಅದೇ ಬಿ ಜೆ ಪಿ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಒಪ್ಪಂದ ಮಾಡ್ಕೊಂಡಿತ್ತು ಅಂತ ಇದೆಲ್ಲವನ್ನು ಕೂಡ ಅಲ್ಲಗೆ ಕುಮಾರಸ್ವಾಮಿ ಅವರು ಈ ಒಂದು ಇನ್ನು ರಾಜಕೀಯ ದೊಂಬರಾಟ ಅಥವಾ ಈ ಒಂದು ರಾಜಕೀಯ ಒಳಒಪ್ಪಂದ ಏನು ಮಾತಾಡ್ತೀರ ಸುಮ್ಮನೆ ನಾನ್ಸೆನ್ಸನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಎರಡೂ ಪಕ್ಷಗಳಿಗೆ ಜೊತೆಗೆ ಯಾರ ಯಾರು ಯಾರು ಕುಮಾರಸ್ವಾಮಿ ಅವರು ಕಳೆದ ಬಾರಿ ಒಪ್ಪಂದ ಮಾಡ್ಕೊಂಡಿರಲಿಲ್ಲ ಆಗಿಲ್ಲ ಜೊತೆಗೆ ಇನ್ನೊಂದು ಏನು ಈ ಬಾರಿ ಈಗಾಗಲೇ ರಾಷ್ಟ್ರೀಯ ನಾಯಕರು ಬಿಜೆಪಿ ಮತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಿದ್ದಾರೆ ಯಾವ್ದಕ್ಕೂ ಚಲೋ ಯಾರ್ ಏನು ಹೇಳಿದ್ರು ಕೂಡ ಹ್ಮ್ ಹಳೆ ಮೈಸೂರು ಭಾಗದ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರು ಎದೆ ಮುಟ್ಕಂಡ್ ಹೇಳ್ಬಿಡ್ಲಿ ಈ ವಿಚಾರ ಯಾಕೆ ಬಂತು ಅಂದ್ರೆ ಯೋಗೇಶ್ವರ್ ಮಾತಾಡಿದ್ದಾರೆ ವಾಸ್ತವ ಯೋಗೇಶ್ವರ್ ಸೋಲೋದಕ್ಕೆ ಒಳ ಕಾರಣ ಅಂತ ವಾಸ್ತವ ಅದು ಅದು ಗೊತ್ತಿರೋದು ಬಹಳಷ್ಟು ಜನ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಎದೆ ಮುಟ್ಕೊಂಡ್ ಮಾಡ್ಕೊಂಡಿರ್ಲಿಲ್ಲ ನಾವು ಅಂತ ಹೇಳ್ಬಿಡ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿ ಮಾತ್ರ ಒಳ ಒಪ್ಪಂದ ಆಗಿತ್ತು ಜೆಡಿಎಸ್ ಕಾಂಗ್ರೆಸ್ ಒಳಒಪಂದ ಚಿನ್ನ ಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಳಪಂದ ಆಗಿತ್ತು ಅಂತ ಹಳೆ ಮೈಸೂರು ಭಾಗದ ಎಲ್ಲಾ ಕಡೆ ಬೇರೆ ಕಡೆ ಜೆಡಿಎಸ್ ಬಿಜೆಪಿ ಒಳ ಮೈತ್ರಿ ಆದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಳ ಮೈತ್ರಿ ಆಗಿತ್ತು ಅಂತಿದೆ ಒಳ ಮೈತ್ರಿ ಅಂದ್ರೆ ಡಿ ಕೆನೇ ಸಪೋರ್ಟ್ ಮಾಡಿದ್ರು ಇವ್ರಂಗೆ ಕೇಳ್ಕೊಂಡಿರಲಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಡಿ ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿರ್ಲಿಲ್ಲ ಯೋಗೇಶ್ವರನ ಮಟ್ಟ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಪರವಾಗಿ ಚುನಾವಣೆ ಮಾಡಿಸಿದ್ರು ಸೊ ಇದು ಓಪನ್ ಸೀಕ್ರೆಟ್ ಬಹುತೇಕ ಚರ್ಚೆ ಮಾಡ್ತಿರುವ ಏನೇನು ಹೇಳ್ಬೋದು ನಾವು ರಾಜಕಾರಣದ ಒಳಮರ್ಮಗಳ ಲೆಕ್ಕಾಚಾರ ಮಾಡ್ಕೊಂಡ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಒಳ ಮೈತ್ರಿಯ ಪರಿಣಾಮಗಳು ಗೊತ್ತು ಜೆಡಿಎಸ್ನವ್ರಿಗೂ ಗೊತ್ತು ಬಿಜೆಪಿಯವ್ರಿಗೊತ್ತು ಕುಮಾರಸ್ವಾಮಿ ಹೈದರಾಬಾದ್ ಹೋಗಿ ಈ ಬಾರಿ ಯಾವುದೇ ಮೈತ್ರಿಗಳಿಲ್ಲ ಸಿಎಂ ಬಸವರಾಜ್ ಒಂದು ಮಾತಾಡಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೈದರಾಬಾದ್ ಹೋಗಿ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಒಳಹಾಪ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಹೈದರಾಬಾದ್ ಹೋಗಿ ಇವರು ಬಿಆರ್ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಆರ್ ಎಸ್ ಅವರು ತನು ಮನ ಧನ ಎಲ್ಲವನ್ನು ಇಲ್ಲಿಲ್ಲ ಈ ಸಾರಿ ಮೈತ್ರಿ ಇಲ್ಲ ಕಳೆದ ಬಾರಿ ಲಾಸ್ಟ್ ಮಿನಿಟ್ ಮೈತ್ರಿ ಆಗಿದ್ದು ಟು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅನ್ನೋದು ಗೊತ್ತಲ್ಲ ಎಲ್ಲರಿಗೂ ಈ ಬಾರಿ ಕೂಡ ಒಳಪ್ಪ ಅಂದ ಹಾಗೆ ಈಗ ಮಾತಾಡ್ತಿದಾರೆ ಯಾವ್ದೂ ಇಲ್ಲ ನಾನು ಮತ್ತೆ ಸತ್ಯ ಈ ಬಾರಿ ಯಾವುದೇ ಮೈತ್ರಿ ಸರ್ಕಾರಕ್ಕೆ ಬರ್ತೀನಿ ಈ ಕ್ಷಣದವರೆಗೆ ಜೆಡಿಎಸ್ ಯಾರೊಟ್ಟಿಗೂ ಈ ಬಾರಿ ಮೈತ್ರಿ ಆಗಿಲ್ಲ ಕಾಂಗ್ರೆಸ್ ಮತ್ತೆ ಅದು ಡಿಆರ್ ಎಸ್ ಜೊತೆ ಆಗಿದೆ ಭಾರತ ರಾಷ್ಟ್ರ ಸಮಿತಿ ಅಂತ ಏನ್ ಹೊಸ್ದಾಗ್ ಆಗೈತೆ ಟಿಆರ್ ಎಸ್ ಬಿ ಅರಂಗಣ ಅವ್ರ ಜೊತೆ ಆಗಿದಾರೆ ಅವರಿಂದ ಎಲ್ಲಾ ರೀತಿಯ ಸಹಕಾರವನ್ನು ಪಡೀತಾ ಇದ್ದಾರೆ ಪಡೀತಿದ್ದಾರೆ ಒಂದು ಕಳೆದ ಚುನಾವಣೆಯಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಓಪನ್ ಸೀಕ್ರೆಟ್ ಮುಚ್ಚುಮಾರ ಮಾಡ್ಕೊಳ್ಳಿ ಅವೆಲ್ಲ ಗೊತ್ತಿರತಕ್ಕಂಥ ವಿಚಾರಗಳೇ ಅದನ್ನ ಅಲ್ಲೇ ಗಿಳಿಯಂಗಿಲ್ಲ ಆದ್ರೆ ಈ ಬಾರಿ ಮೈತ್ರಿ ಆಗಿಲ್ಲ ಬಿಜೆಪಿ ಜೊತೆ ಜೆಡಿಎಸ್ ಒಳ ಮೈತ್ರಿ ಆಗಿಲ್ಲನ ಸತ್ಯ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಅಥವಾ ಮೈತ್ರಿ ಆಗಿದ್ದಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಯಾಕೆ ಹೋಗ್ತಿದೆ ಸರ್ಕಾರ ಮಾಡಕ್ಕೆ ಅದಕ್ಕೆ ಬಂದಿರೋದ್ ಇಲ್ಲಿ ಎಲ್ಲವನ್ನೂ ನಮ್ಮ ಹತ್ರ ಸೆಳ್ಕಂಡ್ರು ಪಡ್ಕೊಂಡ್ರು ಅಧಿಕಾರ ಅಂದಾಗ ಅವ್ರ ಜೊತೆ ಓಡೋದ್ರು ಅಂತ ಬಿಜೆಪಿ ಅವರು ಗುರಿತಾರದ ನಿಮ್ಗೆ ಅರ್ಥ ಆಯ್ತಾ ಬಿಫೋರ್ ದಟ್ ನಮ್ಮ ಹತ್ರ ಮೈತ್ರಿ ಮಾಡ್ಕೊಂಡ್ ಸೀಟ್ ಗಳ ಗೆಲ್ಸ್ಕೊಂಡ್ರು ನಂತರ ಗೆದ್ ಮೇಲೆ ಬಿಜೆಪಿ ಜೊತೆ ಸರ್ಕಾರ ಅಂತಿದ್ರು ಇದ್ರು ದಿಢೀರ್ ನಾಲ್ ಓಡೋಗ್ಬಿಟ್ರು ಹಿಂಗೆ ಎರಡು ಕಡೆ ಲಾಭ ಮಾಡ್ಕೊಂಡ್ರು ನಮ್ ತವ್ ಅನುಕೂಲ ಪಡ್ಕೊಂಡ್ರು ನಂತರ ಅವ್ರ ಜೊತೆ ಹೋಗಿ ಅಧಿಕಾರ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಕುದಿತಾರದಲ್ಲಿ ಮಾತಾಡಬೇಡಿ ಸ್ಟಾಪ್ ಮಾಡಿ ನಾನ್ ಸೆನ್ಸ್ ಮಾತಾಡೋದನ್ನ ಈ ಬಾರಿ ನೋಡಿಸ್ತೀನಿ ನಾನೇ ಸಿಎಂ ಬಟ್ ಈ ಬಾರಿ ಮೈತ್ರಿ ಇಲ್ಲ ಈ ಬಾರಿ ನಾನೇ ಜೆಡಿಎಸ್ ಮೈತ್ರಿ ಇಲ್ಲ ಆಮೇಲೆ ಒಂದು ಕ್ಲಿಯರ್ ಕಟ್ ಕುಮಾರಸ್ವಾಮಿ ನೂರ್ ದಾಟ್ದಂಗೆ ಕಾಂಗ್ರೆಸ್ ನೋಡ್ಕೋಬಹುದು ಅವರು ಬಿಜೆಪಿ ನೋಡ್ಕೋಬಹುದು ಆ ಕೆಪಾಸಿಟಿ ಜೆಡಿಎಸ್ ಮಾಡಿದ್ರೆ ಕುಮಾರ್ಸ್ವಾಮಿ ಮಾಡಿದ್ರೆ ಎರಡೂ ಪಕ್ಷಗಳು ಮನ್ಸು ಮಾಡಿದ್ರೆ ಅದ್ನ ಮಾಡೋದೀಗ ಅವರು ಮಾಡಿದಾರೆ ಬಿಜೆಪಿ ನೂರ್ ದಾಟಂಗಿಲ್ಲ ಕಾಂಗ್ರೆಸ್ ನೋಡಿದ ದಾಟಂಗಿಲ್ಲ ನೋಡ್ಕತ್ತರ ಕುಮಾರಸ್ವಾಮಿ ಹೆಂಗೆ ಅಂದ್ರೆ ಇಂಟರ್ನಲ್ ಆಗಿ ನಿಮ್ ಗೊತ್ತಿರ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಗಳಿಂದ ಎಲ್ಲ ಹಿಡಿದು ಕಾಂಗ್ರೆಸ್ ಮಾಡ್ ಬಿಜೆಪಿ ಇಲ್ಲ ಜೆಡಿಎಸ್ ಹೆಂಗೆ ಅಂದ್ರೆ ಅಣ್ಣ ಯಾಕೋ ನೂರ್ ದಾಟಂಗಿದೆ ಕಾಂಗ್ರೆಸ್ ಅಂದ್ರೆ ಓಕೆ ಒಂದ್ ಹತ್ ಕಡೆ ಕಾಂಗ್ರೆಸ್ ಬಿಜೆಪಿ ಎಲ್ಲಿ ಫೈಟ್ ಇರತ್ತಲ್ಲ ನೆಕ್ ಟು ನೆಕ್ ಫೈಟ್ ಒಂದ್ ಐದ ಸಾವಿರ ಓಟ್ ಅಲ್ಲಿ ಜೆಡಿಎಸ್ ಹತ್ತಿಪ್ಪ ಸಾವಿರ ಓಟ್ ಇರ್ತವಲ್ಲ ತಳ್ರೋ ಬಿಜೆಪಿಗೆ ಕಾಂಗ್ರೆಸ್ ನೂರ್ ದಾಟಬಾರದು ಬಿಜೆಪಿ ನೂರ್ ದಾಟ್ತಿತ್ತ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನೆಕ್ ಟು ನೆಟ್ ಇದ್ಯಾ ಅಲ್ಲಿ ಜೆಡಿಎಸ್ ಚೋಟ್ ನ ಕಾಂಗ್ರೆಸ್ ತಳ್ಳೋದು ಅಂದ್ರೆ ದಾಟ್ತ ನೋಡ್ಕೊಳ್ಳೋ ಕೆಪಾಸಿಟಿ ಇದೆ ರಾಜಕಾರಣದಲ್ಲಿ ಇದಾಗ್ತಿರುತ್ತೆ ಗೊತ್ತಿರಬಹುದು ರಾಜಕಾರಣದಲ್ಲಿ ಓಪನ್ ಸೀಕ್ರೆಟ್ ಯಾಕೆಂದ್ರೆ ಜನ ದಾಡ್ರಲ್ಲ ಜನ ಬುದ್ಧಿವಂತರು ಕಡೆ ದಿನ ಕಣ್ ಜೆಡಿಎಸ್ ಬಂದ ಒಂದ್ ಮೂವತ್ ಸಾವಿರ ಓಟ್ ತಗತಿದ ದಿಢೀರ್ನ ಮನೆ ಕೂತ್ಕೊಂಡ್ಬಿಟ್ಟ ಅವ್ನೆಲ್ಲಾನು ಕಾಂಗ್ರೆಸ್ ಓಟ್ ಹಾಕ್ಸ್ತಾ ಬಿಜೆಪಿ ಬಿಜೆಪಿಗೆ ಓಟ್ ಹಿಂಗ ಹಿಂಗನ್ಬಿಟ್ಟು ಊರಲ್ಲೂ ಗೊತ್ತಲ್ಲ ಕತೆ ಹೇಳ್ತಾರ ಜನ ಆದ್ರೆ ಇನ್ಮೇಲೆ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನೂರ್ ದಾಟ್ ತಂಗ್ ಮಾಡೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗೆ ಇದೆ ಅಂಡ್ ಈ ಸಾರಿ ಮೈತ್ರಿ ಇಲ್ಲ ಗೊತ್ತಲ್ಲ ಒಳ ಮೈತ್ರಿಗಳು ಈ ಸಾರಿ ಇಲ್ಲ ಆದ್ರೆ ಹಿಂದೆ ಇದ್ದಿದ್ದಂತೂ ಸುಳ್ಳಲ್ಲ ಅನ್ನೋದು ಓಪನ್ ಸೀಕ್ರೆಟ್ ಎಸ್ ನೋಡೋಣ ಕುಮಾರ್ ಸಮಯವ್ರು ಮಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡೋ ಕಮೆಂಟ್ ಮಾಡಿ ಯಾರು ಈಗ ನೆಕ್ಸ್ಟ್ ಸಿ ಎಂ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೇದನ್ಸುತ್ತೆ ನಿಮಗೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿ ಕಳಕಳಿ ಒಳ್ಳೆಯ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ನಿಮ್ಮ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಇದೆ ಯಾರು ನಿಮ್ಮ ಕ್ಷೇತ್ರದಲ್ಲಿ ಸದಾ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ನಾನು ಎ ವಿ ಬ್ಯುಸಿ ನಂಗೆ ಸಾವಿರ ಬಿಸ್ನೆಸ್ಸು ನಾನು ಬಂದಾಗ ನೀವು ಕೆಲಸ ಮಾಡಿಸ್ಕೊಳ್ಳಿ ಅಂತ ದೌಲತ್ೋ ಯಾರು ತೋರ್ತಾರಲ್ಲ ಹ್ಮ್ ಅವ್ರಿಗೆ ಓಟ್ ಹಾಕಬೇಡಿ ಎಸ್ ಯೋಗ್ಯರ್ಗ ಹಾಕಿ ಯೋಗ್ಯರ್ಗ ಓಟಾಕ್ಬೇಡಿ ರೈತ ರೈಸ್ ಒಂದು ಮನವಿನ ಇಟ್ಟಿದ್ದಾರೆ ಅವ್ರ ಬೇಡಿಕೆ ಪ್ರಣಾಳಿಕೆಯಲ್ಲಿ ಏನಂತ ರಾಜ್ಯದಲ್ಲಿ ಯಾರದು ಸಕ್ಕರೆ ಕಾರ್ಖಾನೆ ಇದೆಯೋ ಅವ್ರಿಗೆ ಗೆದ್ದು ಎಮ್ ಎಲ್ ಎ ಆಗ್ಲಿ ಅವ್ರಿಗೆ ಮಂತ್ರಿ ಮಂಡಲ ಸ್ಥಾನ ಕೊಡಬಾರ್ದು ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮಂತ್ರಿ ಸದಲ್ಲಿ ಅಧಿಕಾರ ಕೊಡ್ ಮಂತ್ರಿ ಮಾಡಬಾರದು ಅಂತ ಬಹಳ ಚೆನ್ನಾಗಿ ಉದ್ರಾ ತುಬುಕ್ ತುಬಕ್ 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 ಅಂತ ಹ್ಮ್ ಅವ್ರಿಗೆ ಅಧಿಕಾರ ಸಿ ಎಂ ಎಂ ಎಲ್ ಎ ಆಗ್ಲಿ క్యామినాలో అది కొడబేడి స్థానమాన అంతే బేడికి అదే అవలా ఏస్ ధన్యవాద ఇది కర్ణక టీ వి కన్నడిగర ధ్వని